ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಚುನಾವಣೆ ನಡೆದಿರತಕ್ಕಂಥದ್ದು. ಇವತ್ತು ನಮ್ಮ ರಾಜ್ಯದ ಉಸ್ತುವಾರಿಯಾಗಿರ್ತಕ್ಕಂಥ ಅರುಣ್ ಸಿಂಗ್ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ರಾಜ್ಯದಲ್ಲಿ ಯಾವುದೇ ನಾಯಕತ್ವದ ಬದಲಾವಣೆ ಇಲ್ಲ, ಮುಖ್ಯಮಂತ್ರಿಗಳ ಒಂದು ಸೀಟು ಖಾಲಿ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಭಾಳ ಹಿರಿಯರು ಕೂಡ ಮಾತನಾಡಿದ್ದಾರೆ. ಇವತ್ತು ನಮ್ಮ ಪಕ್ಷದ ಒಂದು ತೀರ್ಮಾನ, ಕೇಂದ್ರದ ನಾಯಕರಾಗಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯರು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಯಾವುದೇ ತೀರ್ಮಾನಕ್ಕೂ ಕೂಡ ನಾವು ಬದ್ಧನಾಗಿರ್ತೇವೆ. ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಚುನಾವಣೆ ನಡೆದಿರ್ತಕ್ಕಂಥದ್ದು, ಅವರು ಇನ್ನೂ 2 ವರ್ಷ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕನ್ನುವಂಥದ್ದು, ನಾನು ಈ ಭಾಗದ ಒಬ್ಬ ಶಾಸಕನಾಗಿ ನಾನು ಯಡಿಯೂರಪ್ಪನವರ ನಾಯಕತ್ವಕ್ಕೆ ನಾನು ಬೆಂಬಲವನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅನೇಕ ನಮ್ಮ ಪಕ್ಷ ಅಂದರೆ ಒಂದು ಕುಟುಂಬ, ಭಾರತೀಯ ಜನತಾ ಪಕ್ಷ. ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳಿದ್ದರೆ ಅವರೆಲ್ಲರೂ ಕೂತ್ಕೊಂಡು ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸದ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಯಾವತ್ತೂ ಕೂಡ ನಮ್ಮ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನದ ಬಗ್ಗೆ ನಾನು ಅಪೇಕ್ಷಿತನಾಗಿ ಎಂದೂ ಕೂಡ ನಾನು ಅರ್ಜಿಯನ್ನು ಹಾಕಿಲ್ಲ. ಹಿಂದೆನೂ ಕೂಡ ನಾನು ಒಬ್ಬ ರಾಜ್ಯದ ಸಂಸದೀಯ ಮುಖ್ಯಮಂತ್ರಿ ಸಂಸದೀಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಇವತ್ತು ಮತ್ತೊಮ್ಮೆ ಬೇರೆ ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಿಗಮದ ಜವಾಬ್ದಾರಿಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ಇವತ್ತು ಈ ಭಾಗದಲ್ಲಿ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು, ಇವತ್ತು ಮಂತ್ರಿ ಆದಮೇಲೆ ಆ ಒಂದು ನನಗೇನು ಸಿಗಬೇಕಾಗಿರ್ತಕ್ಕಂಥ ಆ ಜವಾಬ್ದಾರಿ ಜಗದೀಶ್ ಶೆಟ್ಟರಿಗೆ ಸಿಕ್ಕಿರ್ತಕ್ಕಂಥದ್ದನ್ನು ನಾನು ಸಂತೋಷದಿಂದ ಒಪ್ಪಿಕೊಂಡಿರ್ತಕ್ಕಂಥವ್ರು. ಇವತ್ತು ಮುಂದೇನೂ ಕೂಡ ನಮ್ಮ ಪಕ್ಷದ ಹಿರಿಯರು ಯಾವ ತೀರ್ಮಾನವನ್ನು ತೆಗೆದುಕೊಂಡರೂ ಕೂಡ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೆಲಸವನ್ನು ನಿರ್ವಹಣೆ ಮಾಡ್ತೇನೆ. ನಾಯಕತ್ವ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಬೆಲ್ಲದವರು, ಅವರು ಯಾವ ಒಂದು ವಿಚಾರವನ್ನು ಇಟ್ಕೊಂಡು ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನೋಂಥದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇವತ್ತು ಬೆಲ್ಲದವ್ರ ಬಗ್ಗೆ ನಾನೊಂದು ಮಾತು ಹೇಳಲಿಕ್ಕೆ ಬಯಸೋದೇನಪ್ಪ ಅಂತಂದರೆ, ಇನ್ನೂ ಭಾಳ ವರ್ಷಗಳ ಕಾಲ ರಾಜಕಾರಣದಲ್ಲಿ ತಾವು ಇರಬೇಕು. ಇವತ್ತು ನಾಯಕತ್ವದ ವಿಚಾರವನ್ನು ಪಕ್ಷದ ಒಂದು ತೀರ್ಮಾನಕ್ಕೆ ತಾವು ಬಿಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿಕೊಡೋಕ್ಕೆ ಬಯಸ್ತೇನೆ. ಯಾಕಪ್ಪ ಅಂದರೆ ಅವ್ರ ತಂದೆಯವ್ರ ಜೊತೆ ನಾನು MLA ಕೆಲಸ ಮಾಡಿದೆ. ಇವತ್ತು ನಾನು MLA ಆದಮೇಲೆ ಅವರು MLA ಆಗಿರ್ತಕ್ಕಂಥವ್ರು. ರಾಜಕಾರಣ ಅಂತಂದರೆ ಭಾಳ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಬೆಲ್ಲದವರು ಇವತ್ತು ಪಕ್ಷದ ಏನು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಇರ್ತಕ್ಕಂಥ ಜಿಲ್ಲೆ, ಇವತ್ತು ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಇರ್ತಕ್ಕಂಥ ಜಿಲ್ಲೆ, ಇವತ್ತು ಜಿಲ್ಲೆಯ ಒಕ್ಕಟ್ಟನ್ನು ಒಡೆಯೋ ಕೆಲಸ ಆಗಬಾರ್ದು ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತು ಅವರು ನಾಯಕತ್ವದ ಬದಲಾವಣೆಯನ್ನು ಇವತ್ತು ಇಟ್ಕೊಂಡು ಅವರು ಓಡಾಡ್ತಿದ್ದಾರೆ ಅನ್ನುವಂಥದ್ದನ್ನು ನಾ ಪತ್ರಿಕೆಯಲ್ಲಿ TVಯಲ್ಲಿ ನೋಡ್ತಾ ಇದ್ದೇನೆ. ಇವತ್ತು ಆ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಮುಖಂಡರಿಗೆ ಇರ್ತಕ್ಕಂಥದ್ದು, ನಮ್ಮ ಒಂದು ಏನು ಪಕ್ಷದ ಹಿರಿಯರ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದನ್ನು ಅವ್ರು ತೆಗೆದುಕೊಳ್ತಾರೆ. ನಾವು ಶಾಸಕರು ಯಾರೂ ಕೂಡ ನಮ್ಮ ಜಿಲ್ಲೆ ಮಟ್ಟಿಗೆ ಹೇಳಬೇಕು ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿರ್ತಕ್ಕಂಥದ್ದು, ನಾವು ಒಟ್ಟಾರೆ ಒಂದು ತೀರ್ಮಾನ ಆಗ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರೂ ಕೂಡ ಸಹಕಾರವನ್ನು ನಾನು ಅವರು ಸಹಕಾರವನ್ನು ಕೂಡ ನಾನು ಬಯಸ್ತೇನೆ. ಅದು ಬೆಲ್ಲದವ್ರಿಗೆ ಕೇಳಬೇಕಾಗತ್ತೆ. ಯಾಕಂದರೆ ಬೆಲ್ಲದವ್ರ ಬಗ್ಗೆ ನಾನು ಹೆಚ್ಚಿಗೆ ಏನು ಮಾತನಾಡೋದಿಲ್ಲ. ಯಾಕಪ್ಪ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು, ನಮ್ಮ ಸಮಾಜದ ಬಂಧುಗಳು ಕೂಡ ಹೌದವರು. ನಾನು ಒಂದೇ ಹೇಳೋದಪ್ಪ ಅಂದರೆ ಭಾಳ ದೂರದೃಷ್ಟಿ ಇಟ್ಕೊಂಡು ರಾಜಕಾರಣದಲ್ಲಿ ನಾವು ಇರಬೇಕಾಗತ್ತೆ. ನಿಮ್ಮ ತಂದೆಯವ್ರ ಜೊತೆ ನಾನು MLA ಕೆಲಸ ಮಾಡಿದ್ದೇನೆ. ಇವತ್ತು ನಿಮ್ಮ ತಂದೆಯವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ತಾವು ನಡೀರಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿಕೊಡ್ತೇನೆ. ಇಲ್ಲ, ಅವರು ಮುಖ್ಯಮಂತ್ರಿಗಳ ಆದರೆ ಬಹಳ ಸಂತೋಷ ಪಡ್ತಕ್ಕಂಥ ವ್ಯಕ್ತಿ ಕೂಡ. ಇವತ್ತಿನ ಸಂದರ್ಭದಲ್ಲಿ ಅದಷ್ಟು ಸುಲಭದ ಮಾತಲ್ಲ, ಅದು ಸ್ವಲ್ಪ ದಿವಸ ಕಾಲ ಬೇಕಾಗುತ್ತೆ. ಇವತ್ತು ನಾವಿಬ್ಬರೂ ಕೂಡ ವಯಸ್ಸಿನಲ್ಲಿ ಒಂದೇ ವಯಸ್ಸಿನಲ್ಲಿರೋದ್ರಿಂದ ಸ್ವಲ್ಪ ಇನ್ನೂ ಕೂಡ ಅವರು ತಾಳ್ಮೆಯಿಂದ ವರ್ತನೆ ಮಾಡಿದರೆ ಒಳ್ಳೆಯದನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಎಲ್ಲ ನನ್ನ ಜೊತೆ ಅವರು ಭಾಳ ಈ ವಿಷಯವನ್ನು ಚರ್ಚೆ ಮಾಡಿಲ್ಲ. ಯಾಕಪ್ಪ ನಾನು ಅವರು ಭಾಳ ಆತ್ಮೀಯವಾಗಿರ್ತಕ್ಕಂಥವ್ರು. ಈ ಮುಖ್ಯಮಂತ್ರಿಗಳ ಮತ್ತು ನಾಯಕತ್ವದ ಬಗ್ಗೆ ಅವರು ಒಂದು ದಿವಸ ಕೂಡ ನನ್ನ ಜೊತೆ ಚರ್ಚೆ ಮಾಡಿಲ್ಲ.